ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕಾರಣ ಬೇಡ ದರೆಪ್ಪ ಹವಾಲ್ದಾರ್ ಕಿವಿಮಾತು ಸದಲ್ಗಾದಲ್ಲಿ ಆಚಾರ್ಯ ವಿದ್ಯಾಸಾಗರ ಮಹಾರಾಜ ಕಾಲೋನಿ ನಾಮಕರಣ ಚುನಾವಣೆ ವೇಳೆ ತಮ್ಮ ತಮ್ಮ ಪಕ್ಷದ ಕಾರ್ಯವನ್ನು ಮುಂದುವರಿಸಲು ಸಿದ್ಧರಾಗೋಣ ಆದರೆ ಪಟ್ಟಣದ ಅಭಿವೃದ್ಧಿ ಸಂದರ್ಭದಲ್ಲಿ ಯಾವುದೇ ತರಹದ ರಾಜಕಾರಣ ಬೇಡ ಎಂದು ಸಾಮಾಜಿಕ ಕಾರ್ಯಕರ್ತ ದರೆಪ್ಪ ಹವಾಲ್ದಾರ್ ಪುರಸಭೆ ಅಧ್ಯಕ್ಷರಿಗೆ ಕಿವಿಮಾತು ಹೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅವರು ಸದಲ್ಗಾ ಪಟ್ಟಣದ ಅಗ್ನಿಶಾಮಕ ಠಾಣೆಯ ಉತ್ತರದಲ್ಲಿ ಬರುವ ಜನವಸತಿ ಪ್ರದೇಶಕ್ಕೆ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜ ಕಾಲೋನಿ ಎಂದು ನಾಮಕರಣ ಆದೇಶವನ್ನು ಪರಿಸರದ ಗಣ್ಯರಿಗೆ ಹಸ್ತಾಂತರ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಅವರು ಮುಂದೆ ಮಾತನಾಡಿ ಸದಲ್ಗಾ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪಕ್ಷಭೇದವಿಲ್ಲದೆ ಎಲ್ಲರೂ ಕೂಡಿ ಕಾರ್ಯ ಮಾಡಬೇಕಾಗಿದೆ ಆದರೆ ಪಟ್ಟಣದ ಅಭಿವೃದ್ಧಿಗೆ ಬರುವ ಅನುದಾನದಲ್ಲಿ ರಾಜಕಾರಣದಿಂದ ಅನ್ಯಾಯವಾಗುತ್ತಿದೆ ಎಂದು ಅಸಮಾಧಾನವನ್ನು ಹೊರಹಾಕಿದರು ಇದೇ ವೇಳೆ ಅವರು ವಾರ್ಡ್ ನಂಬರ್ 13 14 ರಲ್ಲಿ 40 ಲಕ್ಷ ರೂಪಾಯಿಗಳ ಕಾಮಗಾರಿ ಮಂಜೂರು ಮಾಡಲಾಗಿದ್ದು ಅದನ್ನು ಶೀಘ್ರದಲ್ಲಿ ಪೂರ್ಣ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಲಾಗುತ್ತದೆ ಮುಂಬರುವ ಕಾಲದಲ್ಲೂ ಕೂಡ ಜನರ ಸಮಸ್ಯೆಗೆ ಸ್ಪಂದಿಸಿ ಹೆಚ್ಚುವರಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು ಬಿಜೆಪಿ ಕಾಂಗ್ರೆಸ್ ಆದ ಜೆಡಿಎಸ್ ಮಾಡ್ಕೊಂಡು ಕರೆ ಈ ನಮ್ಗೆ ಏನ್ ಜನ ಆಶೀರ್ವಾದ ಮಾಡಿತಿ ಆಶೀರ್ವಾದ ಮಾಡಿದ ತಿಂದಿ ಆ ಮಂದಿಗೆ ಇರ್ಲಿಕ್ಕಂದ್ರ ಯಾವುದೇ ಕುಂದು ಕೊರತೆಗಳಲ್ಲಿ ನಾವು ಇರ್ಲಿಕ್ಕಂದ್ರ 24/7 ಟೈಪ್ ನಾವು ಕೆಲಸ ಮಾಡಿಕೊಟ್ಟಂದ್ರೆ ಮುಂದಿನ ದಿನ ನಮ್ಮ ಮಂದಿ ಆಶೀರ್ವಾದ ಮಾಡ್ತೈತಿ ಮುಂದೆ ನಮ್ಗೆ ರಾಜಕಾರಣ ಬರ್ತೇವೆ ಬಿಡ್ತೇವೆ ಅದನ್ನ ಗೊತ್ತಿಲ್ಲ ಕರೆ ನಮ್ಗೆ ಏನ್ ಆಶೀರ್ವಾದ ಮಾಡಿತ್ತು ಮಂದಿ ಅದಕ್ಕಂದ್ರೆ ಸದುಪಯೋಗ ಇಲ್ಕಂದ್ರ ತಗೊಂಡ ಆ ಮಂದಿ ಕೆಲಸ ಮಾಡೋದು ಜವಾಬ್ದಾರಿ ಇಲ್ಕಂದ್ರ ನಾವು ಮಾಡ್ತೇವೆ ವಾರ್ಡ್ ನಂಬರ್ ಪ್ರಶಾಂತ್ ಕರೆಯಲ್ಲ ಅವು ಮುತುವರ್ಜಿ ವಹಿಸಿ ಪ್ರತಿಯೊಂದು ಇರ್ಲಿಕ್ಕಂದ್ರೆ ನಿಮ್ಮ ವಿದ್ಯಾಸಾರ ಅಲ್ಲಿ ಅಂತ ಹೇಳಿ ನೀವು ಸದ್ಗಳ ಸರ್ ಅವ್ರು ನಮ್ಗೊಂದು 2-3 ತಿಂಗಳ ಕೇಳ್ತೇವೆ ಮಾಡ್ಬೇಕ್ರಿ ನಮ್ಮಲ್ಲಿ ಅಂತ ಹೇಳ್ತೇವೆ ನಾ ಏನ್ ಹೇಳ್ರಿ ಈ ವಿದ್ಯಾಸಾರ ಜನರ ನಮ್ ಜನರಿಗೆ ಎಷ್ಟು ಸಂಬಂಧಪಟ್ಟದಲ್ಲ ಎಲ್ಲಾ ಜಾತಿಯವ್ರಿಗೆ ಇರ್ಲಿಕ್ಕಂದ್ರ ಇವ್ರ ಸಂಬಂಧಪಟ್ಟವ್ರದವರು ಸಲ್ಗ ಅಂದ್ರೆ ಎಲ್ಲಿ ಹೋಗಿ ಕೇಳಿದ್ರ ಆಚಾರ್ಯ ವಿದ್ಯಾಸಾಗರ್ ಜಿ ಮಹಾರಾಜರ ಹೆಸರು ಹೇಳ್ತಾರೆ ಅದಕ್ಕೆ ಇಲ್ಕಂತ ಹೆಸರು ಕೊಲ್ಲಿ ಹೆಸರು ತಗೋತಾರಲ್ಲ ಅದಕ್ಕೆ ಮನೆಯಿಂದ ಥರ ಪಾಸ್ ಮಾಡ್ತೀನಿ ಎಲ್ಲರೂ ಪ್ರತಿಯೊಬ್ಬರು ಕೈ ಐತಿ ಏನಾಗ್ತಿತ್ತಿರಂದ್ರೆ ಪೈ ಫಂಡ್ ಅಪ್ಲಿಕೇಶನ್ ಮಾಡ್ತಾಗ ಏನ್ ಮಾಡ್ತಾರು ನಾವು ಈಗ ಈಗಂದ್ರು ಗ್ರಾಮ ಪಂಚಾಯತ್ ಫಂಡ್ ಹೆಚ್ಚು ಬರ್ತಿದೆ ಮುನ್ಸಿಪಾಲಿಟಿ ಫಂಡ್ ಬರ್ತಿ ಅದೊಂದು ಜರ ಅಂದ್ರೆ ನಂಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಗೆ ಸ್ವಲ್ಪ ಎಷ್ಟು ಜನಕ್ಕೆ ಗೊತ್ತಿತ್ತು ಏನು ಗೊತ್ತಿಲ್ಲ ಪ್ರತಿಯೊಂದು ಇಲ್ಕಂದ್ರೆ ಗ್ರಾಮ ಪಂಚಾಯತ್ ಫಂಡ್ ಎಷ್ಟು ಬರ್ತೀರಿ 1 ಕೋಟಿ ರೂಪಾಯಿ ಬರ್ತೈತಿ ನಮ್ಮ ಮುನ್ಸಿಪಾಲಿಟಿ 1 ಕೋಟಿ 30 ಲಕ್ಷ ರೂಪಾಯಿ ಫಂಡ್ ಬರ್ತೀವಿ ಪ್ರತಿ ಒಂದು ವರ್ಷಕ್ಕೆ 1 ಕೋಟಿ 30 ಲಕ್ಷ 15 ಪಾಯಿಂಟ್ ಅಂತ ಎಸ್ ಎಫ್ ಸಿ ಬರ್ತೈತಿ ಅದ್ರೊಳಗ ನಾವು ಆಳು ಪೇಮೆಂಟ್ ತೆಗಿತಂದ್ರೆ ಉಳಿಕೆ ಕೊಟ್ಟ 50-60 ಲಕ್ಷ ರೂಪಾಯಿ ಒಂದು ವಾರ್ಡ್ಗೆ 6 ಲಕ್ಷ ರೂಪಾಯಿ ಅಂದ್ರೆ ಅದು ಮೆಜಾರಿಟಿದಾಗ ಇದ್ರೆ ಅದು 2 ವರ್ಷ ನಮ್ದು ಮೆಜಾರಿಟಿ ಇಲ್ಲದಾಗಿತ್ತು ಈಗ ನಮ್ಗೆ 2 ತಿಂಗಳ ಮೆಜಾರಿಟಿ ಬಂದಿತ್ತು ಅದಕ್ಕೆ ಇರ್ಲಿಕ್ಕಂದ್ರೆ ವಾರ್ಡ್ಗೆ 5 ಲಕ್ಷ ರೂಪಾಯಿದಾಗ ಒಂದು ವರ್ಷದ ಒಟ್ಟ 5 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು ನಾವು 5 ವರ್ಷ 25 ಲಕ್ಷ ರೂಪಾಯಿ ಒಂದು ಗಟ್ರ ಆಗುವಂತದ್ದು ನೀವು ಕೆಲಸ ಕೇಳಿದ್ರೆ ನೀವು ಕೆಲಸ ಕೇಳೋದ ಏನಿಲ್ಲ ನೀವು ನಮ್ಮ ಹಕ್ಕಲ್ಲಿ ಆರಿಸಿಕೊಟ್ಟಿದ್ರಿ ನೀವು ಕಾಲೇಜ್ ಕೆಲಸ ಹಾಕಿ ಕರೆ ನಮ್ಮ ಪರಿಸ್ಥಿತಿ ಮೆಮರಬಲ್ ಪರಿಸ್ಥಿತಿ ಏನಾಗಿದೆ ಕೇಳಿ ನಿಮ್ಗೆ ಒಂದು ಸ್ವಲ್ಪ ನಿಮ್ಮನ್ನ ಇವತ್ತ ಬಿಚ್ಚಿಕೊಡೋದಲ್ಲಿ ಇದ ಹೇಳ್ತೇನೆ ಅದು ಎಲ್ಲ ಹೇಳ್ತೇನೆ ಈಗ ಪ್ರತಿಯೊಂದು ಮುನ್ಸಿಪಾಲಿಟಿ ರೆಗ್ಯುಲರ್ ಫಾರ್ ಬರೋ ಫಂಡ್ ಇರ್ಲಿಕ್ಕಂದ್ರೆ ನಮ್ಗೆ ಏನ ಇದು ಬಿಟ್ರೆ ಸ್ಪೆಷಲ್ ಎಸ್ ಎಫ್ ಸಿ ಕೇಳಿ ಮನೆ ಎಮ್ ಎಲ್ ಎ ಅವ್ರು ಇರ್ಲಿಕ್ಕಂದ್ರೆ ಮನೆ 5 ಕೋಟಿ ತಂದ್ರೆ ಹಣ ಅದ್ ರಾಜಕಾರಣ ಏನೋ ನಮ್ಮ ಅಧ್ಯಕ್ಷರ ಮತ್ತ ಎಮ್ ಎಲ್ ಎ ಅವ್ರ ತಿಳಿದಾಗ ಇರ್ಲಿಕ್ಕಂದ್ರೆ 5 ಕೋಟಿ ಫಂಡ್ ಇರ್ಲಿಕ್ಕಂದ್ರೆ ಅದು ಖಂಡಿತ ಕೂತಾರ ಅದ್ ನಿಮ್ ಕ್ಲಿಯರ್ ನಾ ಕಾಂಗ್ರೆಸ್ ಮಾಡಲ್ಲ ಬಿಜೆಪಿ ಮಾಡ ನಾ ಪ್ರಣಾಯಕಾಗಿ ನಿಮ್ ಜೊತೆ ಮಾತಾಡತ್ತೇನೆ ಚರ್ಚಾ ಸ್ವಾಯತ್ವನ ಮಾತಾಡತ್ತೇನೆ ಯಾಕಂದ್ರೆ ಅಭಿವೃದ್ಧಿ ಕೆಲಸ ರಾಜಕಾರಣ ಮಾಡೋದ್ ಬೇಡ ಕಾಂಗ್ರೆಸ್ ಬಿಜೆಪಿ ಅದ್ ನಂತರ ಏನು ಅಭಿವೃದ್ಧಿ ಕೆಲಸ ಇರ್ಲಿಕ್ಕಂದ್ರೆ ರಾಜಕಾರಣ ಮಾಡೋದ್ ಬೇಡ ನನ್ನ ಉದ್ದೇಶ ಅಂದ್ರೆ ನಾವು ಸ್ಪಷ್ಟ ನಿಮ್ ಕ್ಲಿಯರ್ ನಾ ಇವತ್ತ ಹೇಳ್ತೇನೆ ನಮ್ಮ ಮನೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಏನ್ ಮಾಡಿದ್ರು ನೀವು ಎಲ್ಲ ಒಂದು ಊರು ಸುಧಾರಣೆ ಮಾಡಿರ್ತೀವಿ ನಮ್ಗೆ ಏನ್ ಮಾಡಿಕೊಟ್ಟಿದ್ರು ಮಣ್ಣಿನ ದಿನದಾಗ ಈಗ ಒಂದ್ 2 ತಿಂಗಳಿಂದ ನಮ್ಗೆ ಒಂದ್ ಮೆಜಾರಿಟಿ ಮಾಡಿಕೊಟ್ಟಿರ್ತೀವಿ ಊರು ಸುಧಾರಣೆ ಮಾಡಿರ್ತೀವಿ ಪಾಪ ಅವ್ರು ನಾವು ನಮ್ಮ ವಿಶ್ವಾಸ ಇಟ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ನಮ್ ಈಗ ಏನ್ ಮಾಡ್ತೇವೆ ನಾವು ಒಂದ್ 2 ತಿಂಗಳು ಇತ್ತು ಹಂತದಾಗ ಇಲ್ಲಿಂದ ಆದಷ್ಟು ಮಟ್ಟಿಗೆ ಕೆಲಸಗಳು ಕಮ್ಮಿ ಇದ್ದವು ಎಲ್ಲರೂ ನಿಮ್ಗೆ ಗೊತ್ತಿವ ಬಲ್ಗಳು ಹತ್ತತಿಲ್ಲ ಗಟ್ಟ ಸ್ವಚ್ಛತೆ ಆಗತ್ತಿಲ್ಲ ನಾವು ಪ್ರತಿಯೊಂದು ಏನ್ ಮಾಡ್ತೇವೋ ಅದ ಕಾನೂನು ಚೌಕಟ್ ಅನ್ಕೊಂಡಿದ್ವು ಪ್ರತಿಯೊಂದು ಎಲ್ಲ ಕಾನೂನು ಚೌಕಟದ ಕೆಲಸಗಳು ಆಗಿಲ್ಲ ಯಾವ್ದೇ ನೀವು ಒಂದ್ ಈಗ ನೋಡ್ರಿ ಏನೇ ಪ್ಲಾಟ್ ಇಲ್ಲದೆ ನಾವು ರೋಡ್ ಮಾಡ್ಬೇಕು ಅದ್ ಕಾನೂನು ಚೌಕಟದ ಕುಂತಿದ್ದೇನ್ರಿ ಕುಂದಾಗಿಲ್ಲ ಅಲ್ಲಿ ಏನೇ ಮಾಡಾಕ ನಾವು ರೋಡ್ ಮಾಡಬಾರ್ದಲ್ಲಿ ಹಂಗ ಗಪ್ ಕುಂತೇವಾಗ ರೋಡ್ ಮಾಡ್ರಿ ಅಂತ ಅಂದ್ರೆ ಏನಂತ ಪ್ರತಿಯೊಂದು ನಾವು ಕಾನೂನು ಚೌಕಟದ ಕೆಲಸ ಮಾಡ್ತೇವೆ ಅಂದ್ರೂ ಆಗಿಲ್ಲ ಆ ಸಂದರ್ಭ ಯಾವ ಸಂದರ್ಭದಾಗ ಏನ್ ಕೆಲಸ ಮಾಡ್ಬೇಕಾಗ್ತಿ ನಾವು ಮುಂದೆ ತಮ್ಮ ಕೆಲಸ ಮಾಡೋ ಜವಾಬ್ದಾರಿ ಇರ್ಕಂದ್ರೆ ನಮ್ಗೆ ಜನ ವಹಿಸ್ಕೊಟ್ಟಿತಿ ಅದನ್ನ ಕೆಲಸ ನಿಯತ್ತೆ ಕಾಮಗಾರಿ ಅದು ಇರ್ಲಿಕ್ಕಂದ್ರೆ ನಾವು ವಾರ್ಡ್ ನಂಬರ್ 13, 14, 23 40 ಲಕ್ಷ ರೂಪಾಯಿ ಕಾಮಗಾರಿ ಇರ್ಲಿಕ್ಕಂದ್ರೆ ನಾವು 40 ಲಕ್ಷ ರೂಪಾಯಿ ವಾರ್ಡ್ ನಂಬರ್ 13, 14, 23 40 ಲಕ್ಷ ರೂಪಾಯಿ ಕಾಮಗಾರಿ ಇರ್ಲಿಕ್ಕಂದ್ರೆ 5 ಕೋಟಿ ಫಂಡ್ದಾಗ ಇರ್ಲಿಕ್ಕಂದ್ರೆ ಮಾನ್ಯ ಸರ್ಕಾರದಿಂದ ಬಿಡುಗಡೆ ಅಂತ ಅದ್ರ ನಾವು ಕೆಲಸ ತಗೊಂಡು ಮತ್ತೆ ಎಕ್ಸ್ಟ್ರಾ ಏನ್ ಫಂಡ್ ಬರುತ್ತೆ ಅದಷ್ಟ ಅಪ್ಲಿಕೇಶನ್ ಮಾಡಿಕೊಡ್ತೇವೆ ನಾವು ಮತ್ತೆ ಈಗ ನಗರೋತ್ತಾನ ಹಂತ 4ನೇ ಹಂತಕ್ಕೆ 10 ಕೋಟಿ ರೂಪಾಯಿ ಫಂಡ್ ಬಂದಿದೆ ಅದನ್ನು ಇರ್ಲಿಕ್ಕಂದ್ರೆ ನಾ ಏನ್ ಮಾಡ್ತೇವೆ ಈಗ ಅನುದಾನ ಇರ್ಲಿಕ್ಕಂದ್ರೆ ಅದು ಸ್ವಲ್ಪ ನಮ್ಮ ರಾಜಕಾರಣ ತರ್ಸೋದ ಮನೆ ಅಧ್ಯಕ್ಷರು ಇರ್ಲಿಕ್ಕಂದ್ರೆ ಇದನ್ನ ನಾವು ನಮ್ಮ
ಮನದಾದ ಮಾತು ಹೇಳಬೇಕಂದ್ರೆ ಪ್ರತಿಯೊಂದು ಮನೆಯಂದ್ರೆ ಮಣ್ಣವರದಿರ್ತೀನಿ ನಿಮ್ಗೆ ಹೇಳ್ತೇನೆ. ಪ್ರತಿಯೊಂದು ಅಧ್ಯಕ್ಷರ್ಲಿಕ್ಕಂದ್ರೆ ರಾಜಕಾರಣ ಮಾಡ್ಕೊಂಡ್ರೆ ಸ್ವಲ್ಪ ಒಂದು ಬದಿಗಿಡಬೇಕು. ಪ್ರತಿಯೊಂದು ವಿಷಯದಾಗ ಮನೆ ಅಧ್ಯಕ್ಷರ ಏನ್ ಮಾಡ್ತಾರೆ ನಮ್ಮವರದ್ರ ಅಧ್ಯಕ್ಷರ ನಾವು ಬಂದೈತ್ರಂಗಿದ್ರೆ ನಾವು ಅದನ್ನ ಟೈಮ್ ಅಂದ್ರೆ ಸುಮ್ಮನೆ ನಮ್ಮ ಮನದಾದ ಮಾತು ನಿಮ್ಗೆ ಹೇಳ್ಕೊಳತ್ತೇನು. ಮನೆ ಅಧ್ಯಕ್ಷರ ಏನ್ ಮಾಡ್ಬೇಕಾದ್ರೆ ಇಂಥ ರಾಜಕಾರಣ ಮಾಡೋದು ಬಿಟ್ಟ ಅಭಿವೃದ್ಧಿ ಕೆಲಸದಾಗ ಅಭಿವೃದ್ಧಿ ಕೆಲಸಕ್ಕೆ ಇರ್ಲಿಕ್ಕಂದ್ರೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ರಾಜು ಅಮೃತ್ ಸಮನ್ನವರ್ ಮಾತನಾಡಿ ಆಚಾರ್ಯ ವಿದ್ಯಾಸಾಗರ ಮಹಾರಾಜರ ಕಾಲೋನಿ ಎಂದು ನಾಮಕರಣ ಮಾಡಲು ಎಲ್ಲ ಸದಸ್ಯರು ಠರಾವು ಮಂಜೂರು ಮಾಡಲು ಯಾವುದೇ ವಿರೋಧವಿಲ್ಲದೆ ಅನುಮತಿ ನೀಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಎಲ್ಲರೂ ಕೂಡ ನಮ್ಮ ಕುಟುಂಬದವರು ಅಂತಕಂತ ಭಾವನೆಯಿಂದ ಇವತ್ತೇನು ನಮ್ಮ ಪ್ರತಿನಿಧಿತ್ವ ವಹಿಸಿಕೊಂಡು ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಅವರು ಇದೇ ರೀತಿ ಮುಂದೆ ಅವರಿಗೆ ಏಳಿಗೆ ಆಗಲಿ. ಯಾಕಂತಂದ್ರೆ ನಮಗೆ ನೀರಿನ ಸಮಸ್ಯೆ ಇತ್ತು ಸುಮಾರವಾಗಿ ನಾನು 6 ತಿಂಗಳವರೆಗೆ ನೀರಿನ ಸಮಸ್ಯೆಯನ್ನು ನಾನು ಏನು ಮಾಡ್ತಾ ಇದ್ದೆ ಅಂತಂದ್ರೆ ಅನುಭವಿಸ್ತಾ ಇದ್ದೆ. ಅದನ್ನ ಪ್ರತ್ಯಕ್ಷಕ್ಕೆ ಅವರು ನೋಡಿದ್ರು ಸುಮಾರು ಸಲ ಬಂದ್ರು ಆದರೂ ಕೂಡ ಅದರ ಬಗೆ ಹರಿದೇ ಇದ್ದಾಗ ಅವರು ಮುಂದೆ ನಿಂತು ಏನು ಮಾಡಿದ್ರು ಅಂತಂದ್ರೆ ವಿಶೇಷವಾಗಿ ನಮ್ಮ ಇದರದಿಂದ ಅಗ್ನಿಶಾಮಕದಿಂದ ನಮಗೆ ನೀರಿನ ಕನೆಕ್ಷನ್ ಅನ್ನು ಕೊಟ್ಟು ನಮಗೆ ಆಗತಕ್ಕಂತ ತೊಂದರೆಯನ್ನು ನಿವಾರಣೆ ಮಾಡತಕ್ಕಂತ ಕಾರ್ಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಈ ಕಾಲನಿಗಿಂತ ಒಂದು ಕಾರ್ಯ ಅವರು ಉಪಕಾರ ಕಾರ್ಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಇನ್ನು ರೋಡ್ ಆಗಿಲ್ಲ ಗಟಾರಿಗಳಾಗಿಲ್ಲ ಅವತ್ತು ಕೂಡ ತಾವು ಮಾಡ್ತೀರಿ ಮಾಡಿ ನಮಗೆ ಸಹಕಾರ ಮಾಡಬೇಕು. ಯಾಕಂತಂದ್ರೆ ಸ್ವಚ್ಛಂದ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಏನು ಸ್ವಚ್ಛ ಭಾರತ ಅಂತಕಂತ ಒಂದು ಅಭಿಯಾನ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಕೊಲ್ಲಿಯವರು ಎಲ್ಲರೂ ಕೂಡ ಸಹಕಾರ ಮಾಡ್ತೀವಿ. ಅದಕ್ಕಾಗಿ ನೀವು ಗಟಾರಗಳನ್ನ ರೋಡ್ಗಳನ್ನ ಮಾಡಿಕೊಟ್ಟು ಇನ್ನಷ್ಟು ನಮಗೆ ಸಹಕಾರ ಮಾಡಬೇಕು ಸಹಕಾರ ನೀಡಬೇಕು ಅಂತ ತಿಳ್ಕೊಂಡು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಬರತಕ್ಕಂತ ಒಂದು ದಿನದಲ್ಲಿ ಏನೋ ಒಂದು ದೊಡ್ಡದಾಗಿರ್ತಕ್ಕಂತಹ ಗೇಟ್ ನಿರ್ಮಾಣ ಆಗ್ತಾ ಇದೆ. ಆ ಗೇಟ್ ನಿರ್ಮಾಣವನ್ನ ತಮ್ಮ ಒಂದು ಮುನ್ಸಿಪಾಲ್ಟಿ ವತಿಯಿಂದ ಅಧ್ಯಕ್ಷರ ಪರವಾಗಿ ನಿಮ್ಮದರ ಪರವಾಗಿ ದರಪ್ಪ ಹೋಲ್ದರ್ ಅವರು ಮುಂದಾಳತ್ವ ವಹಿಸಿಕೊಂಡು ಇದನ್ನು ಕಾರ್ಯನಿರ್ವಹಿಸಿಕೊಡ್ಬೇಕು ಅಂತ ಹೇಳ್ಕೊಂಡ ನಾವು ಸಂಪೂರ್ಣ ಎಲ್ಲ ಒಂದು ಬಡಾವಣೆಯ ಕೊಲ್ಲಿನಿಯ ಜನರ ಒಂದು ವೇದನೆಯನ್ನ ನಿಮ್ಮ ಮುಂದೆ ನಾನು ಮಂಡಿಸ್ತಾ ಇದ್ದೀನಿ. ಅದನ್ನ ಏನ್ ಮಾಡ್ಕೋಬೇಕಂತಂದ್ರೆ ತಾವು ಅದನ್ನ ವಿಚಾರ ಮಾಡಿ ನಮಗೆ ಪರಿಹರಿಸಿಕೊಡ್ಬೇಕು ಅಂತ ಹೇಳ್ಕೊಂಡ ನಾನು ವಿನಂತಿಸಿಕೊಂಡು ಇದೇ ಸಂದರ್ಭದಲ್ಲಿ ದರೆಪ್ಪ ಹವಾಲ್ದಾರ್ ಪುರಸಭೆ ಸದಸ್ಯರಾದ ಪ್ರಶಾಂತ್ ಕರಂಗಳೆ ಚಿದಾನಂದ ಸಮಗಾರ್ ಭರತ್ ಬೋರ್ಗಾಮೆ ಸೇರಿದಂತೆ ಗಣ್ಯರಿಂದ ಠರಾವು ನಕಲಿ ಪ್ರತಿಯನ್ನು ಕಾಲೋನಿ ಮುಖ್ಯಸ್ಥರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಆಚಾರ್ಯ ವಿದ್ಯಾಸಾಗರ ಮಹಾರಾಜರ ಕಾಲೋನಿಯ ಹಲವಾರು ನಾಗರಿಕರು ಉಪಸ್ಥಿತರಿದ್ದರು.